राज्य धर्म धर्म नदे रीतिया संघर्ष ऐर्पट्टिदे अंत निम्गू कूड गोत्तिदे अदर नदे इवत्तु श्री राम नवमी राज्यदाद्यंत संभ्रमदिंद नडेयता इरुवंतद्दु राज्यदाद्यंत श्री राम नवमी आचरणे माडलागुत्ते हलवेडे बीजेपी इंद शोभा यात्रेगू कूड सिद्धतेयन्न माडिकोळ्ळलागिदे ओंदु रीतियागि बूदि मुच्चिद केंडदंतिदे राज्यदल्लि याकेंद्रे हिजाब नंतर याव याव रीतियागि ಬೆಳವಣಿಗೆಗಳು ಪ್ರತಿದಿನನೂ ಕೂಡ ಒಂದಲ್ಲ ಒಂದು ವಿಚಾರವನ್ನ ಇಟ್ಕೊಂಡು ಅಭಿಯಾನವನ್ನ ಮಾಡುತ್ತಾ ಸಂಘರ್ಷ ಮುಂದುವರ್ತನೆ ಇದೆ ಅನ್ನುವಂತದನ್ನ ಗಮನಿಸಿದ್ದೀರಾ ಈ ಸಂದರ್ಭದಲ್ಲಿ ಶ್ರೀರಾಮ ನವಮಿ ಅದರ ಜೊತೆಗೆ ಶೋಭಾಯಾತ್ರೆ ಬೇರೆ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಏನಾಗುತ್ತೋ ಏನುವಂತ ಭಯ ಸಹಜವಾಗಿ ಪೊಲೀಸರಿಗೆ ಇದೆ ಸ್ವಯಂಗಾಗಿ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಹಿಜಾಬ್ ಹಲಾಲ್ ವಿವಾದದ ಹಿನ್ನೆಲೆಯಲ್ಲಿ ಬಂದೋಬಸ್ತ ಹೆಚ್ಚಿನದಾಗಿ ಮಾಡಿಕೊಳ್ಳಲಾಗಿದೆ ರಾಮ ನವಮಿ ಹಬ್ಬದ ಕಾರಣ ಭದ್ರತೆ ಹೆಚ್ಚಳ ಮಾಡಲಾಗಿದೆ ಶೋಭಾಯಾತ್ರೆ ಇರುವಂತ ಕಾರಣ ಇನ್ನಷ್ಟು ಭದ್ರತೆಯನ್ನ ಹೆಚ್ಚಿಗೆ ಮಾಡಲಾಗಿರುವಂತದ್ದು ರಾಜ್ಯದಾದ್ಯಂತ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಪೊಲೀಸರು ರಾಜಧಾನಿ ಬೆಂಗಳೂರಲ್ಲೂ ಕೂಡ ಅಷ್ಟೇ ಸಾಕಷ್ಟು ಬಂದೋಬಸ್ತ್ ಅನ್ನು ಮಾಡಿಕೊಳ್ಳಲಾಗಿದೆ ಬೆಳಗ್ಗೆಯಿಂದ ಕೆಲ ಏರಿಯಾಗಳಲ್ಲಿ ಪೊಲೀಸರು ರೌಂಡ್ಸ್ ಗಳನ್ನು ಕೂಡ ಹಾಕ್ತಾ ಇದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತ ನಿಟ್ಟಿನಲ್ಲಿ ಇನ್ನ ಚನ್ನಪಟ್ಟಣದಲ್ಲಿ ಇಂದು ಬೃಹತ್ ಶೋಭಾಯಾತ್ರೆಯನ್ನ ಮಾಡಲಾಗುತ್ತಂತೆ ಸಿಪಿ ಯೋಗೇಶ್ವರ್ ಮಾಜಿ ಸಚಿವ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ 5000 ಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಭಾಗಿ ಆದಮೇಲೆ ನೋಡಬೇಕು ಹಳೆ ಮೈಸೂರು ಭಾಗದ ಸಂಘಟನೆಗೆ ಯೋಗೇಶ್ವರ್ ಅವರು ಚನ್ನಪಟ್ಟಣದಿಂದ ಈಗ ಚಾಲನೆ ನೀಡ್ತಾ ಇದ್ದಾರೆ ಅದು ರಾಮನವಮಿಯಲ್ಲಿ ಶೋಭಾಯಾತ್ರೆಯ ಮುಖಾಂತರ ಅಂತ ಹೇಳಲಾಗ್ತಾ ಇದೆ ಚನ್ನಪಟ್ಟಣ ಅದರವೆಲ್ಲ ಕಂಪ್ಲೀಟ್ ಆಗಿ ಕೇಸರಿಮಯವಾಗಿದೆ ರಾಮನ ಉತ್ಸವಕ್ಕೆ ಬಿಗಿ ಪೊಲೀಸ್ ಭದ್ರತೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ 10 ಗಂಟೆಗೆ ಶೋಭಾಯಾತ್ರೆಗೆ ಯೋಗೇಶ್ವರ್ ಚಾಲನೆ ನೀಡಲಿದ್ದಾರೆ ಮೊನ್ನೆ ಶೋಭಾಯಾತ್ರೆ ವೇಳೆ ಮುಳುಬಾಗಿಲಿನಲ್ಲಿ ಗಲಾಟೆ ಆಗಿತ್ತು ಕಲ್ಲು ತೂರಾಟ ಆಗಿತ್ತು ಸೋ ಆ ಒಂದು ಕಾರಣಕ್ಕೆ ಬೇರೆ ಕಡೆನೂ ಈ ರೀತಿ ಆಗಬಾರದು ಅನ್ನುವ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲಾ ಕಡೆನೂ ಕೂಡ ಭದ್ರತೆಯನ್ನ ಕೈಗೊಂಡಿದ್ದಾರೆ ಸ್ಪೆಷಲಿ ಎಲ್ಲೆಲ್ಲ ಶೋಭಾಯಾತ್ರೆಗೆ ಪರ್ಮಿಷನ್ ಅನ್ನು ಕೇಳಲಾಗಿದೆ ಅಲ್ಲೆಲ್ಲಾ ಕಡೆನೂ ಕೂಡ ಪೊಲೀಸರು ಭದ್ರತೆಯನ್ನ ಕೊರ್ತಾ ಇದ್ದಾರೆ ಇಂದು ಶ್ರೀ ರಾಮನವಮಿ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಮಾಂಸ ಮಾರಾಟವನ್ನ ನಿಷೇಧ ಮಾಡಲಾಗಿದೆ ಇಂದು ಪ್ರಾಣಿ ವಧೆ ಕೂಡ ನಿಷೇಧವನ್ನ ಮಾಡಲಾಗಿರುವಂತದ್ದು ಶ್ರೀ ರಾಮನವಮಿ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಮಾಂಸ ಮಾರಾಟವನ್ನ ನಿಷೇಧ ಮಾಡಲಾಗಿರುವಂತದ್ದು ಪ್ರಾಣ ವಧೆಯನ್ನ ಇವತ್ತಿಗೆ ಸದ್ಯಕ್ಕೆ ನಿಷೇಧ ಮಾಡಲಾಗಿದೆ ಮಟನ್ ಚಿಕನ್ ಶಾಪ್ ಓಪನ್ ಮಾಡುವಂತಿಲ್ಲ 2 ದಿನದ ಹಿಂದೆನೇ ಬಿಬಿಎಂಪಿ ಆದೇಶವನ್ನ ಮಾಡಿತ್ತು ರಾಮನವಮಿ ಸಂದರ್ಭದಲ್ಲಿ चिकन मटन शाप ओपन अंत न्यूज 18 कन्नड बलि आदेश प्रतिनू कूड़ा इतना कूड़ा तोरस्ती इन यहा रीतिया कट्टेचर वह अवंतर बू कहती आलमोस्ट बेंगलूरन श्री रामनवमी इवंत हिन्दली मटन चिकन शाप क्लोज आगे या प्रमुख कड़े श्री रामनवमी वो संभ्रम जो जो बेरे कड़े गलाटे आगते कारण कड़ी सो ही कंप्लीट आगे बीबीएमपि श्रीराम नवमी संदर्भदली मटन चिकन शाप ओपन अंत 2 दिन हिंदे तिळिसित्तु मत्तष्टु डीटेल्स नम्म प्रतिनिधि गंगाधर नेर संपर्कदल्लि जॉयन आग्ता इद्दारे एस गंगाधर नोड्ता इद्वि इवत्तु श्रीराम नवमी सो ई हिन्नेलेयल्लि साकष्टु भद्रतेयन्न कैगोळ्ळलागिदे हेगे कट्टेच्चरवन्न वहिसिद्दारे पोलीसरु ಪ್ರಜಾ ನಾಡಿನಾದ್ಯಂತ ಇವತ್ತು ಶ್ರೀರಾಮನವಮಿ ಹಬ್ಬದ ಹಿನ್ನೆಲೆಯಲ್ಲಿ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನಗರದ ಪೊಲೀಸರೆಲ್ಲ ಕೂಡ ಆಯಾ ಠಾಣಾ ವ್ಯಾಪ್ತಿಗಳಲ್ಲಿ ದೇವಸ್ಥಾನಗಳಲ್ಲಿ ಭದ್ರತೆಯನ್ನು ವಹಿಸಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಶ್ರೀರಾಮನ ದೇವಸ್ಥಾನಗಳ ಬಳಿ ಕೂಡ ಒಂದು ವಿಶೇಷವಾಗಿ ಭದ್ರತೆಯನ್ನು ವಹಿಸಿಕೊಂಡಿದ್ದು ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಜೊತೆಗೆ ಅಲ್ಲಿನ ಎರಡು ಧರ್ಮೀಯರ ಜೊತೆ ಕೂಡ ಮಾತನಾಡಿ ಯಾವುದೇ ರೀತಿ ಸಮಸ್ಯೆಗಳು ಉದ್ಭವ ಆಗಬಾರದು ಅಂತ ಹೇಳಿ ಅವರಿಗೆಲ್ಲ ಕೂಡ ಒಂದು ಮನವಿಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶ ಕೂಡ ಹೆಚ್ಚಿನ ಒಂದು ನಿಗಾವನ್ನ ಪೊಲೀಸರು ವಹಿಸಿದ್ದಾರೆ ನಾವೀಗ ಪಾದ್ರಾಯನಪುರದಲ್ಲಿರುವಂತ ಇತಿಹಾಸ ಪ್ರಸಿದ್ಧ ಕೋದಂಡರಾಮ ದೇವಸ್ಥಾನದಲ್ಲಿದ್ದೇವೆ ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂತ ಪೂಜಾ ಕೈಂಕರ್ಯಗಳು ನಡೆಯತಾ ಇರುವಂತದ್ದು ಅತಿ ಹೆಚ್ಚು ಮುಸಲ್ಮಾನ ಬಂಧುವರು ಇರುವಂತ ಈ ಒಂದು ಸ್ಥಳದಲ್ಲಿ ಶ್ರೀರಾಮ ಕೋದಂಡರಾಮ ಒಂದು ದೇವಸ್ಥಾನ ಇದೆ ಇಲ್ಲಿ ಪ್ರತಿ ವರ್ಷ ಕೂಡ ಶ್ರೀರಾಮನವಮಿ ಅಂದು ಬಹಳ ವಿಜೃಂಭಣೆಯಿಂದ ಇಲ್ಲಿ ಒಂದು ಪೂಜಾ ಕೈಂಕರ್ಯಗಳು ಕೂಡ ನಡೆಯುವಂತದ್ದು ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಒಂದು ಪೂಜೆ ಬೆಳಗ್ಗೆಯಿಂದಲೂ ವಿಶೇಷವಾಗಿ ಅಭಿಷೇಕ ಮತ್ತು ಪೂಜೆಗಳು ಕೂಡ ಇಲ್ಲಿ ನಡೆಯತಾ ಇರುವಂತದ್ದು
ಜೊತೆಗೆ ಇಲ್ಲಿ ಪ್ರಧಾನ ಅರ್ಚಕರಾಗಿರುವಂತಹ ವಾಸುದೇವರು ಕೂಡ ಇಲ್ಲಿ ಬೆಳಗ್ಗೆಯಿಂದ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಪೂಜೆ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾ ಇರುವಂತದ್ದು ಅದಲ್ಲದೆ ಎಲ್ಲರೂ ಕೂಡ ಇಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ ಯಾವುದೇ ರೀತಿ ಅಂದ್ರೆ ಎಲ್ಲರೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಇಲ್ಲಿ ಬಂದು ಪೂಜೆ ಎಲ್ಲ ಕೂಡ ಪೂಜೆಗಳನ್ನ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಒಬ್ಬೊಬ್ಬರಾಗಿ ಇಲ್ಲಿ ಬಂದು ದರ್ಶನವನ್ನ ಪಡೆದುಕೊಂಡು ಎಲ್ಲ ಪೂಜೆಗಳನ್ನ ಮಾಡಿಸಿಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಅಷ್ಟ ಅಭಿಷೇಕ ಪೂಜೆಗಳನ್ನ ಇಲ್ಲಿ ಮಾಡ್ತಾ ಇರುವಂತದ್ದು ಇಲ್ಲಿ ಸುಮಾರು ಇತಿಹಾಸ ಪ್ರಸಿದ್ಧವಾದಂತ ಒಂದು ಈ ಒಂದು ಕೋದಂಡರಾಮ ದೇವಸ್ಥಾನ ಏನಿದೆ ಇಲ್ಲಿ ಎಲ್ಲರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿ ಈ ಒಂದು ದೇವಸ್ಥಾನದ ವಿಚಾರವಾಗಿ ಯಾವುದೇ ರೀತಿ ಸಮಸ್ಯೆಗಳು ಬಂದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಅರ್ಚಕರು ಕೂಡ ಹೇಳ್ತಾ ಇರುವಂಥದ್ದು ಹೀಗಾಗಿ ಪ್ರತಿ ಬಾರಿಯೂ ಕೂಡ ಇಲ್ಲಿ ಹೆಚ್ಚಿನ ಒಂದು ವಿಶೇಷವಾಗಿ ಪೂಜೆಗಳನ್ನು ಮಾಡಲಾಗುತ್ತೆ ಅದಲ್ಲದೆ 11 ಗಂಟೆಯ ಬಳಿಕ ಎಲ್ಲರೂ ಕೂಡ ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರಾಗಿರ್ಬೋದು ಬೇರೆ ಹಿಂದೂ ಎಲ್ಲವೂ ಇಲ್ಲಿ ಬಂದು ಪಾನಕ ಮಜ್ಜಿಗೆ ಆಗಿರ್ಬೋದು ಈ ರೀತಿ ಎಲ್ಲ ಕೂಡ ಪೂಜೆಗಳನ್ನು ಮಾಡಿ ಎಲ್ಲ ಕೂಡ ಎಲ್ಲ ಪಾನಕವನ್ನು ಎಲ್ಲ ಹಂಚ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇರುವಂಥದ್ದು ಇಲ್ಲಿ ಪ್ರಧಾನ ದೇವಸ್ಥಾನದ ಆಡಳಿತ ಮಂಡಳಿಯವರಿದ್ದಾರೆ ಅವರನ್ನು ಮಾತಾಡಿಸ್ತೀನಿ ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಅಂತ ಸರಿ ಇಲ್ಲಿ ಪೂಜೆ ಈ ದೇವಸ್ಥಾನದ ವಿಶೇಷತೆ ಏನು ಜೊತೆಗೆ ಇವತ್ತು ಯಾವ ರೀತಿ ಪೂಜಾ ಕೈಂಕರ್ಯ ವಿಶೇಷಗಳನ್ನು ಹಂಚ್ಕೊಂಡಿದ್ದೀವಿ ನಾವು ಸತೀಶ್ ಕುಮಾರ್ ಅಂತೇಳಿ ನಮ್ಮ ತಂದೆಯವರು ಚೌಡಪ್ಪ ಅಂತ ಚೌಡಪ್ಪನವರು ಇವರು ನಮ್ಮ ಚಿಕ್ಕಪ್ಪನವರು ಇವತ್ತಿನ ದಿನ ನಮ್ಮ ಈ ದೇವಸ್ಥಾನದ ಧರ್ಮದರ್ಶಿಗಳು ಸಿದ್ದರಾಮಪ್ಪ ಅಂತೇಳಿ ನಮ್ಮ ಈ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾಗಿ ನಮ್ಮ ಈ ಪಾದರಾಯನಪುರದ ಭೀಮನ ಪಾದ ಇರತಕ್ಕಂಥ ಈ ಶ್ರೀರಾಮ ದೇವಸ್ಥಾನದ ಪಕ್ಕದಲ್ಲೇ ಇರುವ ಭೀಮನ ಪಾದ ಇರುವ ಪಾದರಾಯನಪುರ ಅಂತ ಹೆಸರು ಪ್ರಸಿದ್ಧಿಯಾಗಿ ಇತಿಹಾಸ ಪ್ರಸಿದ್ಧಿಯಾಗಿದೆ ಶ್ರೀರಾಮನವಮಿ ಪ್ರಯುಕ್ತ ನಾವು ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಪಾನಕ ಮಜ್ಜಿಗೆ ಮಹಾಮಂಗಳಾರತಿ ಮಾಡಿ ಸಂಜೆ ಶ್ರೀರಾಮ ಕಲ್ಯಾಣೋತ್ಸವ ಮಾಡಿ ಮೆರವಣಿಗೆಯನ್ನು ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯನ್ನು ಕೂಡ ಮಾಡ್ತೀವಿ ಮುತ್ತಿನ ಪಲ್ಲಕ್ಕಿಯಲ್ಲಿ ಕೂರಿಸಿ ವೀರಗಾಸೆ ಡೊಳ್ಳು ಕುಣಿತ ನಾನಾ ವಿಧ ಕಲಾವಿದರಿಂದ ಮೆರವಣಿಗೆಯನ್ನು ಮಾಡಿ ವಿಜೃಂಭಣೆಯಿಂದ ನಾವು ಆಚರಿಸಿಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಪ್ರಧಾನ ಅರ್ಚಕರಾಗಿರುವಂತಹ ವಾಸುದೇವರಿದ್ದಾರೆ ಅವರನ್ನ ಕೂಡ ಇಲ್ಲಿ ಮಾತಾಡಿಸ್ತೀನಿ ಈ ಒಂದು ವಿಶೇಷತೆ ಏನು ಮತ್ತೆ ಇಲ್ಲಿ ಹೆಚ್ಚು ಮುಸಲ್ಮಾನರು ಎಂತದ್ದು ಸ್ವಾಮಿಗಳೇ ಈ ಒಂದು ದೇವಸ್ಥಾನದ ವಿಶೇಷತೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಿ ಆದರೆ ಇಲ್ಲಿ ಹೆಚ್ಚು ಮುಸಲ್ಮಾನರು ಇರುವಂತಹ ಈ ಒಂದು ಪ್ರದೇಶ ಸೂಕ್ಷ್ಮ ಪ್ರದೇಶ ಇಲ್ಲಿ ಯಾವ್ದಾದ್ರು ಈ ದೇವಸ್ಥಾನದ ಬಗ್ಗೆ ಹೇಳೋದ್ರೆ ಎಲ್ಲೂ ಅವರು ಕೂಡ ಪೂಜೆಗಳು ಬರ್ತಾರೆ ಎಲ್ಲ ಖಂಡಿತವಾಗ್ಲೂ ಬರ್ತಾರೆ ಅವರು ಯಂತ್ರಗಳು ಕಟ್ಟಿಸ್ಕೊಂಡು ಹೋಗ್ತಾರೆ ಪೂಜೆಗಳಿಗೆ ಬರ್ತಾರೆ ಪ್ರಸಾದ ತಗೊಳ್ತಾರೆ ಯಾವುದೇ ಥರ ತೊಂದರೆ ಇಲ್ಲ ಎಲ್ಲ ಚೆನ್ನಾಗೇ ಇದ್ದೀವಿ ಏನೂ ತೊಂದರೆ ಆಗಿಲ್ಲ ಇವತ್ತು ಪೂಜೆಗಳು ಈ ದೇವಸ್ಥಾನದ ವಿಶೇಷದ ಬೆಳಗ್ಗೆ ಈಗ ಪಂಚಾಮೃತ ಅಭಿಷೇಕ ಆಗಿದೆ ಈಗ 10:00 ಸೀತಾರಾಮ ಕಲ್ಯಾಣೋತ್ಸವ ಇರುತ್ತೆ ಇದಾದ ನಂತರ 12:00 ಮಹಾಮಂಗಳಾರತಿ ತೀರ್ಥ ಪ್ರಸಾದ ಪಾನಕ ವಿನಿಯೋಗ ಆಗಿರುತ್ತೆ ಬಂದವರಿಗೆ ಇನ್ನು ಮಂಗಳಾರತಿ ಪೂಜೆ ಪ್ರಸಾದ ಇತಿಹಾಸ ಹೇಳೋದಾದ್ರೆ ಕೋದಂಡರಾಮ ದೇವಸ್ಥಾನ ಈ ಒಂದು ಪಾದರಾಯನ ವರ್ಷದಿಂದ 1979 ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು 79 ನಡ್ಕೊಂಡು ಬರ್ತಾ ಇದೆ ದೇವಸ್ಥಾನ ಮೊದಲು ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ರು ಆದ ನಂತರ ಪ್ರತಿಷ್ಠಾಪನೆ ಮಾಡಿ ನಡ್ಕೊಂಡು ಬರ್ತಾ ಇದೆ ಯಾವ ರೀತಿ ಈ ಸಮಸ್ಯೆ ಏನೇನಿತ್ತು ಶಾಂತಿ ಸೌಹಾರ್ದತೆ ಅವರು ಬರ್ತಾರೆ ಅವರು ಬಂದು ಯಂತ್ರಗಳು ಕಟ್ಟಿಸ್ಕೊಂಡು ಹೋಗ್ತಾರೆ ಶಾಸ್ತ್ರಗಳು ಕೇಳ್ತಾರೆ ಏನು ತೊಂದರೆ ಇಲ್ಲ ಪಾನಕ ಕೋಸಂಬರಿ ವಿತರಣೆ ಮಾಡಿದಾಗ ಬಂದು ತಗೊಳ್ತಾರೆ ಅವರು ತಗೊಳ್ತಾರೆ ಇದು ಪ್ರಧಾನ ಅರ್ಚಕರ ಮಾತಾಗಿರುವಂತದ್ದು ಅಂದ್ರೆ ಇಲ್ಲಿ ಪಾದರಾಯನಪುರ ಸೂಕ್ಷ್ಮ ಪ್ರದೇಶ ಈ ಒಂದು ದೇವಸ್ಥಾನ ಏನಿದೆ ಕೋದಂಡರಾಮ ದೇವಸ್ಥಾನ ಇಲ್ಲಿ ಇದುವರೆಗೂ ಕೂಡ ದೇವಸ್ಥಾನದ ವಿಚಾರವಾಗಿ ಯಾವುದೇ ರೀತಿ ಸಮಸ್ಯೆಗಳು ಬಂದಿಲ್ಲ ಅವರೆಲ್ಲರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಬಂದು ನಮ್ಮ ಜೊತೆ ಅವರು ಕೂಡ ಪ್ರಸಾದವನ್ನು ತೆಗೆದುಕೊಳ್ಳುತ್ತಾ ಇರ್ಬೋದು ಪೂಜೆಗಳ ಸಂದರ್ಭದಲ್ಲಿ ತಾಯ್ತ ಮಂತ್ರಗಳನ್ನು ಆ ದೇವಸ್ಥಾನ ದೇವ್ರಿಗೆ ಇಟ್ಟಿರುವಂಥ ಎಲ್ಲ ಕೂಡ ತೆಗೆದುಕೊಂಡು ಹೋಗ್ತಾರೆ ಆದರೆ ಶ್ರೀರಾಮನವಮಿ ಸಂದರ್ಭದಲ್ಲಿ ಯಾವುದೇ ರೀತಿ ನಮಗೆ ದೇವಸ್ಥಾನದ ವಿಚಾರವಾಗಿ ಯಾವುದೇ ಸಮಸ್ಯೆಗಳಾಗಿಲ್ಲ ವಿಜೃಂಭಣೆಯಿಂದ ಇಲ್ಲಿ ಒಂದು ದೇವಸ್ಥಾನ ಶ್ರೀರಾಮನವಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಎಲ್ಲ ಕೂಡ ಮಾಡ್ತೀವಿ ಮಧ್ಯಾಹ್ನ ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲ ಹಂಚ್ತೀವಿ ಜೊತೆಗೆ ಪಲ್ಲಕ್ಕಿ ಉತ್ಸವವನ್ನು ಕೂಡ ಈ ಒಂದು ಆವರಣದಲ್ಲಿ ನಾವು ಮಾಡ್ತೀವಿ ಆದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಪೊಲೀಸರು ಮೊದಲಿಗಿಂತಲೂ ಕೂಡ ಅದರ ರೌಂಡ್ಸ್ ಅನ್ನ ಅಂದ್ರೆ ಬೈಸಳ ವ್ಯಾನ್ಗಳನ್ನು ಕೂಡ ಭದ್ರತೆಗೆ ನಿಯೋಜನೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಹೀಗಾಗಿ ಎಲ್ಲ ಕಡೆ ಹೆಚ್ಚಿನ ಒಂದು ನಿಗಾವನ್ನ ಪೊಲೀಸರು ಇಟ್ಟಿರುವಂತದ್ದು ಓಕೆ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ವಿಶ್ವದಲ್ಲಿಯೇ ಅತಿ ಎತ್ತರದ ಪಂಚಮುಖಿ ಹನುಮ ಮೂರ್ತಿ ಎಂಬ ಕೀರ್ತಿಗೆ ಭಾಜನವಾಗಿರುವಂತಹ ತುಮಕೂರಿನ ಬಿದನಗೆರೆಯಲ್ಲಿ ನಿರ್ಮಾಣವಾಗಿರುವ 161 ಅಡಿ ಎತ್ತರದ ವಿಗ್ರಹದ ಲೋಕಾರ್ಪಣೆ ಇಂದು ನಡೀತಾ ಇದೆ. ಶ್ರೀರಾಮ ನವಮಿಯ ದಿನವಾದ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ವೇದಿಕೆ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ನಂತರದಲ್ಲಿ ಜರುಗುವಂಥ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ
ಅನೇಕ ಗಣ್ಯರು ಮತ್ತು ಮಠಾಧೀಶರು ಭಾಗವಹಿಸಲಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಟೂ ತ್ರೀ ಬಿಗ್ ಬ್ರೇಕಿಂಗ್. ತ್ರೀ ಬಿಗ್ ಬ್ರೇಕಿಂಗ್. ಬೆಂಗಳೂರಿಗೆ ಯಾರಾಗ್ತಾರೆ ಹೊಸ ಪೊಲೀಸ್ ಕಮಿಷನರ್ ಅನ್ನುವಂತ ಪ್ರಶ್ನೆ ಇದೆ. ಕಮಲ್ ಪಂತ್ ಜಾಗವನ್ನ ಅಲಂಕರಿಸುವಂತದ್ದು ಯಾರು ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಹಾಗಾದ್ರೆ ಸಾಕಷ್ಟು ಜನಕ್ಕೆ ಪ್ರಶ್ನೆ ಮೂಡ್ತಾ ಇರುತ್ತೆ, ಕಮಲ್ ಪಂತ್ ಅವ್ರನ್ನ ಚೇಂಜ್ ಮಾಡ್ಲಾಗುತ್ತಾ ಅಂತ. ಚೇಂಜ್ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಇದುವರೆಗಿನ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವಧಿಯನ್ನ ಗಮನಿಸೋದಾದ್ರೆ ಆಲ್ಮೋಸ್ಟ್ 1 ವರ್ಷ ಇರುತ್ತೆ. ಈ ಹಿಂದಿನ ಒಂದು ರೆಕಾರ್ಡ್ ಅಂದ್ರೆ ಸುನಿಲ್ ಕುಮಾರ್ ಅವರು ಒಂದ್ ಸ್ವಲ್ಪ 1 ವರ್ಷಕ್ಕಿಂತ ಹೆಚ್ಚಿನ ದಿನಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ರು. ಅದಾದ್ಮೇಲೆ ಹೆಚ್ಚಿನ ಅವಧಿಗೆ ಮುಂದುವರೆದಿದ್ದು ಅಂದ್ರೆ ಕಮಲ್ ಪಂತ್ ಅವರೇ. ಈಗ ಅವರನ್ನ ಚೇಂಜ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೊಸ ಕಮಿಷನರ್ ಯಾರಾಗ್ತಾರೆ ಅನ್ನುವಂತ ಕುತೂಹಲ ಇರುವಂತದ್ದು. ಕಮಿಷನರ್ ಹುದ್ದೆ ಮೇಲೆ ಸಾಕಷ್ಟು ಜನ ಕಣ್ಣನ್ನ ಇಟ್ಟಿದ್ದಾರೆ. ಹರಿಶೇಖರನ್ ಅವರಾಗಿರ್ಬೋದು, ಪ್ರತಾಪ್ ರೆಡ್ಡಿ ಅವರು, ಉಮೇಶ್ ಕುಮಾರ್, ಅಲೋಕ್ ಕುಮಾರ್ ಸೇರಿದಂತೆ ಹಲವರು ರೇಸ್ ನಲ್ಲಿದ್ದಾರೆ. ಲಾಬಿ ಕೂಡ ಜೋರಾಗಿದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಕಮಿಷನರ್ ಹುದ್ದೆಗೆ ಲಾಬಿ ಕೂಡ ಜೋರಾಗಿರುವಂತ ಹಿನ್ನೆಲೆಯಲ್ಲಿ ಯಾರ ನೇಮಕ ಮಾಡಲಾಗುತ್ತೆ ಕಾದ್ ನೋಡ್ಬೇಕು. ಆಡಳಿತಕ್ಕೆ ಮೇಜರ್ ಸರ್ಜರಿ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಸರ್ಜರಿಗೆ ಬಿಜೆಪಿ ಹೈಕಮಾಂಡ್ ನಿಂದಲೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಎಲೆಕ್ಷನ್ ವರ್ಷ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಆಯಾ ಕಟ್ಟಿನ ಜಾಗಕ್ಕೆ ನಂಬಿಕಸ್ಥರನ್ನ ನಿಯೋಜನೆ ಮಾಡಿಕೊಳ್ಳಿ ಅಂತ ಸೂಚನೆ ಬಂದಿದೆ. ಸದ್ಯದಲ್ಲೇ ಸಾಮಾನ್ಯ ವರ್ಗಾವಣೆ ಸಾಧ್ಯತೆ ಇದೆ. ಐಎಎಸ್ ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಆ ಸಂದರ್ಭದಲ್ಲೇ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರನ್ನು ಕೂಡ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕಾದ್ ನೋಡ್ಬೇಕು ಅದು ಇನ್ನೂ ಎಷ್ಟು ದಿನ ಹಿಡಿಯುತ್ತೆ ಅಂತ. ಯಾಕೆಂದ್ರೆ ಕಮಲ್ ಪಂತ್ ಅವರ 1 ವರ್ಷ ಮುಗಿದು ಈಗ ಆಲ್ರೆಡಿ ಎಕ್ಸ್ಟ್ರಾ ಇನ್ನೂ 6 ತಿಂಗಳ ಕಾಲ ಅವರು ಕಾರ್ಯವನ್ನ ಮುಂದುವರೆಸಿದ್ದಾರೆ. 1.5 ವರ್ಷ ಆಯ್ತು ಕಮಲ್ ಪಂತ್ ಅವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿ. ಸೊ ನೆಕ್ಸ್ಟ್ ಯಾರಾಗ್ತಾರೆ ಅನ್ನುವಂತ ಕುತೂಹಲಕ್ಕೆ ಸದ್ಯದಲ್ಲೇ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ ಸಾಮಾನ್ಯ ವರ್ಗಾವಣೆಯ ಸಂದರ್ಭದಲ್ಲೇ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅನ್ನ ಕೂಡ ಚೇಂಜ್ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ಸಾಕಷ್ಟು ಜನ ರೇಸ್ ನಲ್ಲಿದ್ದಾರೆ. ಹರಿಶೇಖರ್ ಅವರು ಹಾಗೆ ಪ್ರತಾಪ್ ರೆಡ್ಡಿ ಅವರು ಸೇರಿದಂತೆ ಉಮೇಶ್ ಕುಮಾರ್ ಅವರು ಈ ರೀತಿಯಾಗಿ ಸಾಕಷ್ಟು ಜನ ರೇಸ್ ನಲ್ಲಿದ್ದಾರೆ. ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಯಾರ ಮೇಲೆ ನಂಬಿಕೆ ಇಟ್ಟು ಆಯ್ಕೆ ಮಾಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಚಿದಾನಂದ್ ಪಟೇಲ್. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲೇ ಈ ರೀತಿಯಾಗಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿದ್ರು, ಆದ್ರೆ ಆಗಿರ್ಲಿಲ್ಲ. ಈಗ ಫೈನಲಿ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಯೋಚನೆಗಳು ಆಗ್ತಾ ಇರುವಂತದ್ದು. ಯಾರಾಗುವಂತ ಸಾಧ್ಯತೆ ಇದೆ, ಯಾವ ರೀತಿ ಆದಂತ ಬದಲಾವಣೆ ಆಗುತ್ತೆ ಎಲೆಕ್ಷನ್ ವರ್ಷ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ? ಪೃಥ್ವಿರಾಜ್ ಅದ್ನಲ್ಲಿ ಅಲಾಲ್, ಇಜಾಬ್, ಅಜಾನ್ ಈ ಹೆಸರಲ್ಲಿ ಎಲ್ಲೊಂದ್ ಕಡೆ ರಾಜ್ಯದಲ್ಲಿ ಕೋಮು ಸಂಘರ್ಷದ ವಿಚಾರಗಳು ಕೇಳಿ ಬರ್ತಿದೆ. ಹಾಗಾಗಿ ತಾವು ಆಡಳಿತ ಯಂತ್ರಕ್ಕೆ ಸಂಪೂರ್ಣ ಸರ್ಜರಿಯನ್ನು ಮಾಡಬೇಕು, ಆಡಳಿತ ಯಂತ್ರವನ್ನ ಚುರುಕುಗೊಳಿಸ್ಬೇಕಂತೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡರವರು ಸೂಚನೆಯನ್ನು ನೀಡಿದ್ದಾರೆ. ಈ ಎಲ್ಲ ಸೂಚನೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರಮುಖವಾಗಿ ಐಎಎಸ್ ಮತ್ತು ಐಪಿಎಸ್ ನ ವರ್ಗಾವರ್ಗಿಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅತಿ ದೊಡ್ಡ ಸರ್ಜರಿಯನ್ನು ಮಾಡ್ಲಿಕ್ಕೆ ತೀರ್ಮಾನ ಮಾಡಿರುವಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇನ್ನ ಬಾಕಿ ಇರ್ತಕ್ಕಂತ 1 ವರ್ಷದಲ್ಲಿ ಚುನಾವಣಾ ವರ್ಷ ಆಗಿದ್ರಿಂದ ಚುನಾವಣಾ ಅಂತಿಮ ದಿನಗಳಲ್ಲಿ ಎಲ್ಲಿ 6 ತಿಂಗಳಿದ್ದ ಹಾಗೆ ವರ್ಗಾವಣೆ ಮಾಡ್ತಾ ಹೇಳಿದ್ರೆ ಅದು ಚುನಾವಣಾ ಆಯೋಗದ ಕೆಂಗಣ್ಣ ಗುರಿಯಾಗಬೇಕಾಗುತ್ತೆ, ವಿಪಕ್ಷಗಳ ಕೆಂಗಣ್ಣ ಕೂಡ ಗುರಿಯಾಗಬೇಕಾಗುತ್ತೆ, ಮತ್ತೆ ಅಬ್ಜೆಕ್ಷನ್ ಕೂಡ ಆಗ್ತಾರೆ. ಹಾಗಾಗಿ ನಿಮಗೆ ಆಯಕಟ್ಟಿನ ಜಾಗದಲ್ಲಿ ಯಾರೆಲ್ಲ ಅಧಿಕಾರಿಗಳು ಬೇಕು, ಯಾವ ನಿಮ್ಮ ವಿಶ್ವಾಸದಿಂದ ನಂಬಿಕೆಯಿಂದ ಕೆಲಸ ಮಾಡ್ತಾರ ಅಂತ ಅಧಿಕಾರಿಗಳನ್ನ ಹಾಕಿಕೊಳ್ಳಲು ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಪಟ್ಟಿಯನ್ನು ಮಾಡಿರುವಂತ ತಮಗೆ ಬೇಕಾದಂತ ಅಧಿಕಾರಿಗಳನ್ನ ಆಯಕಟ್ಟಿನ ಜಾಗಕ್ಕೆ ಹಾಕಿಕೊಳ್ಳುವ ಮುಖಾಂತರ ಮುಂದಿನ ಚುನಾವಣೆ ಕೂಡ ಇದು ತಯಾರಿ ಅಂತ ಹೇಳುತ್ತದೆ. ಪ್ರಮುಖವಾಗಿ ಐಎಎಸ್ ವರ್ಗದಲ್ಲೂ ಕೂಡ 40 ಹೆಚ್ಚು ವರ್ಗಾವಣೆ ಮಾಡಲಿಕ್ಕೆ ಮುಂದಾಗಿರುವಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಐಪಿಎಸ್ ನಲ್ಲೂ ಕೂಡ ಪ್ರಮುಖವಾಗಿ ವರ್ಗಾವಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ನ ವರ್ಗಾವಣೆ ವಿಚಾರ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಇದೀಗ ಎಲ್ಲಾ ರೀತಿ ಚರ್ಚೆಯನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಹುದ್ದೆಗೆ ಬಹಳಷ್ಟು ಲಾಬಿ ನಡೆದಿರುವಂತ ಹೇಳಲಾಗ್ತದೆ. ಜೊತೆಗೆ ಈ ಒಂದು ಪೊಲೀಸ್ ಕಮಿಷನರ್ ಹುದ್ದೆಗೆ ಪ್ರಮುಖವಾಗಿ 5 ಐಪಿಎಸ್ ಅಧಿಕಾರಿಗಳು ಲಾಬಿಯನ್ನು ನಡೆಸ್ತಿರುವಂತದ್ದು ಮತ್ತು ರೇಸ್ ನಲ್ಲಿ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮಧ್ಯಪ್ರದೇಶ ಮೂಲದ ಉಮೇಶ್ ಕುಮಾರ್ ಅವರ ಹೆಸರು ಕೇಳಿ ಬರ್ತಿರುವಂತದ್ದು ಮತ್ತು ಬಿಹಾರ್ ಮೂಲದ
ಈಗಾಗಲೇ ಕೆಎಸ್ಆರ್ಪಿ ಎಡಿಜಿ ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಕೂಡ ರೇಸ್ ನಲ್ಲಿ ಇರುವಂತದ್ದು, ಜೊತೆಗೆ ತಮಿಳುನಾಡು ಮೂಲದ ಪಿ ಹರಿಶೇಖರ್ ಕೂಡ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು, ಮತ್ತು ಆಂಧ್ರಪ್ರದೇಶ ಮೂಲದ ಪ್ರತಾಪ್ ರೆಡ್ಡಿ ಅವರು ಕೂಡ ರೇಸ್ ನಲ್ಲಿ ಇರುವಂತದ್ದು. ಪ್ರಮುಖವಾಗಿ ಕನ್ನಡಿಗ ಆಗಿರ್ತಕ್ಕಂಥ ಐಪಿಎಸ್ ಅಧಿಕಾರಿ ಏನು ಗುಪ್ತಚರ ಇಲಾಖೆ ಎಡಿಜಿಪಿ ಆಗಿರ್ತಕ್ಕಂಥ ದಯಾನಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು. ಆದ್ರೆ ಅವರೆಲ್ಲ ಒಂದ್ ಕಡೆ ರೇಸ್ ನಿಂದ ಔಟ್ ಆಗಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಒಟ್ಟಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಹುದ್ದೆಗಾಗಿ ಈಗಾಗಲೇ ನಾಲ್ವರು ಪ್ರಮುಖ ಅಧಿಕಾರಿಗಳು ರೇಸ್ ನಲ್ಲಿ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಾಲ್ವರಲ್ಲಿ ಯಾರಿಗೆ ಹಸಿರು ನಿಶಾನೆ ತೋರಿಸ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಪೃಥ್ವಿರಾಜ್ ಆರ್ನಳ್ಳಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. Three, big breaking. ವೆಲ್ಕಮ್ ಬ್ಯಾಕ್. ಮನೆ ಮುಂದೆ ಬೈಕ್ ನಿಲ್ಲಿಸುವಂತವರೇ, ಈ ಸ್ಟೋರಿಯನ್ನ ನೋಡಿ. ನಿಮ್ಮ ಬೈಕ್ ಹೋಗಿರುತ್ತೆ, ನಿಮ್ಮದೇ ಬೈಕ್ ಬಂದಿರುತ್ತೆ. ಬೆಂಗಳೂರಿನಲ್ಲಿ ಹಿಂಗೂ ಕಳ್ಳತನ ಮಾಡ್ತಾರೆ, ಹುಷಾರ್. ಹಳೆ ಬೈಕ್ ಅನ್ನ ಇಟ್ಟು ಹೊಸ ಬೈಕ್ ಅನ್ನ ಕದ್ದಿದ್ದಾನೆ ಖತರ್ನಾಕ್ ಕಳ್ಳರು. ರಾತ್ರೋರಾತ್ರಿ ಬೈಕ್ ಅನ್ನ ಎಗರಿಸಿ ಎಸ್ಕೇಪ್ ಆಗಿರುವಂತದ್ದು ಕದೀವರು. ನಾಗರಬಾವಿಯಲ್ಲಿ ಮನೀಶ್ ಎಂಬಾತನ ಬೈಕ್ ಕಳವು, ಬೈಕ್ ಕಳ್ಳತನ ಮಾಡುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ಮನೀಶನ ಪಲ್ಸರ್ ಕದ್ದು ಬೇರೆ ಪಲ್ಸರ್ ಅನ್ನ ತಂದಿಟ್ಟಿದ್ದಾರೆ ಕಳ್ಳರು. ನಾಲ್ಕೇ ನಾಲ್ಕು ನಿಮಿಷದಲ್ಲಿ ಬೈಕ್ ಎಗರಿಸಿ ಕಳ್ಳರು ಪರಾರಿಯಾಗಿದ್ದಾರೆ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ